ಹಾಯ್ ಫ್ರೆಂಡ್ಸ್, ಟಿ ಎಮ್ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶಿಶು ವಿಕಾಸ ಮತ್ತು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಜುಕೇಷನಲ್ ಸೈಕಾಲಜಿಗೆ ಹಿಂದೆ ಕೇಳಿರ್ತಕ್ಕಂಥ ಪ್ರಮುಖ ಪ್ರಶ್ನೆ ಮತ್ತು ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ಸಿ ಟೆಟ್ಟು, ಕರ್ನಾಟಕ ಟೆಟ್ಟು ಮತ್ತು 6-8 ಟೀಚರ್ ರಿಕ್ರೂಟ್ಮೆಂಟು, ಎಲ್ಲ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೂ ಕೂಡ ಸಹಾಯ ಆಗುತ್ತೆ. ಸೊ ನೋಡೋಣ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮೊದಲನೇ ಪ್ರಶ್ನೆ, ಮಗುವಿನಲ್ಲಿ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಅಂತ ಕೇಳಿದರೆ. ಸೊ ವಿಕಾಸದ ಬೆಳವಣಿಗೆಗಳು ಕಂಡುಬರಲು ಕಾರಣ ಅನುವಂಶೀಯತೆಯ ಕಾರಣಗಳು, ಪರಿಸರದ ಕಾರಣಗಳು, ಅನುವಂಶೀಯ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಂದ್ರೆ ಅನುವಂಶೀಯತೆ ಮತ್ತು ಪರಿಸರದ ಅಂಶಗಳ ಅಂತರ್ಕ್ರಿಯೆ ಎರಡೂ ಕೂಡ ಸರಿಯಾದ ಒಂದು ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ಮೂರನೇ ಆಪ್ಷನ್ ಕೂಡ ಅವರು ಕೊಟ್ಟಿದ್ದರು, ಪೌಷ್ಟಿಕ ಅಂಶಗಳು ಅಂತ. ಸೊ ಅದು ಉತ್ತರ ಬರೋದಿಲ್ಲ, ಮೂರನೇ ಉತ್ತರನೇ ಸರಿ. ನೆಕ್ಸ್ಟು, ಪಿಯಾಜೆಯವರ ಪ್ರಕಾರ ಜ್ಞಾನಾತ್ಮಕ ವಿಕಾಸದ ಪ್ರಕ್ರಿಯೆಯಲ್ಲಿ ಪ್ರಾಕಲ್ಪನೆ ರೂಪಿಸುವ ಮತ್ತು ಪ್ರಯೋಗ ಮಾಡುವ ಸಾಮರ್ಥ್ಯ ಇಲ್ಲಿ ಕಂಡುಬರುತ್ತದೆ. ಅಂದರೆ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದಲ್ಲಿ 4 ಹಂತಗಳಿದ್ದಾವೆ. ಅದರಲ್ಲಿ ಮಗು ಯಾವ ಒಂದು ಹಂತದಲ್ಲಿ ಪ್ರಾಕಲ್ಪನೆಗಳನ್ನು ರೂಪಿಸುವ ಮತ್ತು ಪ್ರಯೋಗವನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದುತ್ತಾನೆ ಅಂತ ಹೇಳಿದಾದರೆ, ಔಪಚಾರಿಕ ಕಾರ್ಯಗಳ ಹಂತದಲ್ಲಿ, 4 ಹಂತದಲ್ಲಿ. ಭೌತಿಕ ಕೊರತೆ ಕಂಡುಬರುವ ಬುದ್ಧಿಶಕ್ತಿ ಸೂಚ್ಯಂಕದ ವ್ಯಾಪ್ತಿ ಯಾವುದು ಅಂತ ಕೇಳಿದರೆ, ಸೊ ಭೌತಿಕ ಕೊರತೆ 0-70 ಐ ಕ್ಯೂ ಇರೋರಿಗೆ ಒಂದು ಕೊರತೆ ಕಂಡುಬರುತ್ತೆ. ಬುದ್ಧಿಶಕ್ತಿಯ 3 ಆಯಾಮಗಳ ಮಾದರಿಯನ್ನು ರೂಪಿಸಿದವರು ಯಾರು ಅಂದರೆ ಗಿಲ್ಫೋರ್ಡ್ರವರು ಬುದ್ಧಿಶಕ್ತಿಯ 3 ಆಯಾಮಗಳನ್ನು ರೂಪಿಸಿದರು. ಸಾಕಷ್ಟು ಸರಿ ಈ ಪ್ರಶ್ನೆ ರಿಪೀಟ್ ಆಗಿದೆ. ನೆಕ್ಸ್ಟು, ಬುದ್ಧಿಶಕ್ತಿ ಎನ್ನುವುದು ಏನು ಅಂತ ಕೇಳಿದರೆ, ಭಾವನಾತ್ಮಕ ಸಾಮರ್ಥ್ಯ, ಆಲೋಚನಾ ಸಾಮರ್ಥ್ಯ, ಜ್ಞಾನಾತ್ಮಕ ಸಾಮರ್ಥ್ಯ, ಚಲನಾ ಸಾಮರ್ಥ್ಯ ಅಂತ ಇದೆ. ಸೊ ಇದು ಜ್ಞಾನಾತ್ಮಕ ಸಾಮರ್ಥ್ಯ. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತದೆ ಯಾಕೆ? ಮಗುವನ್ನು ಗಮನಿಸಲು ಶಿಕ್ಷಕರಿಗೆ ಸ್ವಲ್ಪ ಸಮಯ ಲಭ್ಯವಿರುವುದು, ಮಗು ಬಹಳ ತುಂಟನಾಗಿರುವುದು, ಅವನ ಸ್ನೇಹಿತರು ಅಡ್ಡಿ ವಹಿಸುವರು, ಹುಟ್ಟಿನಿಂದ ಬಂದ ಗುಣಗಳು ಅಂತ ಇದೆ. ಒಬ್ಬ ಬುದ್ಧಿಮಾಂದ್ಯ ಮಗುವಿನ ಅವಧಾನ ಅವಧಿಯು ಕಡಿಮೆ ಇರುತ್ತೆ, ಕಾರಣ ಏನಂದರೆ ಅವನು ಹುಟ್ಟಿನಿಂದ ಬಂದಂಥ ಗುಣ. ಒಳನೋಟ ಕಲಿಕೆಯ ಮುಖ್ಯವಾದ ಗುಣಲಕ್ಷಣವು ಅಂತ ಕೇಳಿದರೆ, ಆಪ್ಷನ್ಸು ತಕ್ಷಣ ವಿಚಾರ ಹೊಳೆಯುವುದು, ಸ್ವಯಂ ಕಲಿಕೆ, ಸಂಕಷ್ಟ ಪರಿಹರಿಸುವುದು, ದೃಷ್ಟಿಕೋನ ಅಭಿವೃದ್ಧಿಪಡಿಸುವುದು ಅಂತ ಇದೆ. ತಕ್ಷಣ ವಿಚಾರ ಉಳಿಯುವುದು, ಯಾಕೆಂದರೆ ಅಲ್ಲಿ ಚಿಂಪಾಂಜಿ ಪ್ರಯೋಗದಲ್ಲಿ ಚಿಂಪಾಂಜಿಗೆ ಬಾಳೆಹಣ್ಣು ಸಿಗದಿದ್ದಾಗ ಅದು ಒಂದು ಐಡಿಯಾವನ್ನು ಮಾಡುತ್ತಲ್ವ. ಸೊ ಹಾಗಾಗಿ ತಕ್ಷಣ ವಿಚಾರ ಹೊಳೆಯುವುದು ಅಂತೇನಿದೆಯಲ್ಲ, ಅದು ಇದಕ್ಕೆ ಸರಿಯಾದ ಉತ್ತರ, ಒಳನೋಟ ಕಲಿಕೆ. ನೆಕ್ಸ್ಟು, ಪ್ರತಿಭಾವಂತ ಮಕ್ಕಳು ಯಾವಾಗಲೂ ಎದುರು ನೋಡುವುದು ಏನನ್ನ ಅಂತ ಇದೆ. ಸೊ ಪ್ರಯೋಗಾಲಯದಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ಎದುರು ನೋಡ್ತಾರೆ, ಅಥವಾ ಗ್ರಂಥಾಲಯದಲ್ಲಿ ಅಭ್ಯಾಸ ಮಾಡುವುದು, ಇತರರನ್ನು ಗೆಲ್ಲಲು ಅವಕಾಶಗಳು, ವಿನೂತನ ಕಾರ್ಯಗಳು. ಸೊ ವಿನೂತನ ಕಾರ್ಯಗಳು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, MA/CA x 100 ಹಾಕಿ ನೀವು ಮಾಡ್ಬೋದು. ಒಬ್ಬ ಹುಡುಗನ ಮಾನಸಿಕ ವಯಸ್ಸು ಕೊಟ್ಟಿದ್ದಾರೆ 8 ಮತ್ತು ದೈಹಿಕ ವಯಸ್ಸು 10, ಆದರೆ ಅವನ ಬುದ್ಧಿ ಸೂಚ್ಯಂಕ ಎಷ್ಟು? ಅಲ್ಲಿಗೆ 8/10 × 100, 10ರಲ್ಲಿರ್ತಕ್ಕಂಥ 10, 100ರಲ್ಲಿರ್ತಕ್ಕಂಥ 10 ಕ್ಯಾನ್ಸಲ್ ಆದರೆ 10×80 ಉತ್ತರ ಬರುತ್ತೆ. ಒಬ್ಬ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಇದಕ್ಕೆ ಉದಾಹರಣೆಯಾಗಿದೆ. ಸೊ ಬಾಲಕಿ ಸಂಗೀತದಲ್ಲಿ ಪ್ರಾವೀಣ್ಯತೆ ಪಡೆಯುವುದು ಯಾತಕ್ಕೆ ಅಂತ ಹೇಳಿದರೆ, ಆಂತರಿಕ ಅಭಿಪ್ರೇರಣೆಗೋಸ್ಕರ. ಅಂದರೆ ಇಲ್ಲಿ ಧನಾತ್ಮಕ ಮನೋಭಾವ, ಕುತೂಹಲ, ಆಂತರಿಕ ಪ್ರೇರಣೆ, ಆಸಕ್ತಿ ಕೊಟ್ಟಿದ್ದಾರೆ. ಯಾವುದೇ ಒಬ್ಬ ವ್ಯಕ್ತಿ ಹಾಡನ್ನು ಹೇಳ್ತಕ್ಕಂಥದ್ದು, ಅಥವಾ ಈಗ ಹುಡುಗರಲ್ಲಿ ಕ್ರಿಕೆಟ್ ನೋಡ್ತಕ್ಕಂಥದ್ದು ಯಾಕೆ ಅಂದರೆ ಅದು ಆಂತರಿಕ ಪ್ರೇರಣೆ, ಅದರಿಂದ ಅವರಿಗೆ ಸಂತೋಷ ಆಗುತ್ತೆ. ಸೊ ಪ್ರೇರಣೆಯಲ್ಲಿ ಆಂತರಿಕ ಪ್ರೇರಣೆ ಮತ್ತು ಬಾಹ್ಯ ಪ್ರೇರಣೆ, ಬಹುಮಾನ, ತಿರಸ್ಕಾರ, ಪುರಸ್ಕಾರ, ಇದರಿಂದ ನೀವು ಕಲಿಬೇಕಾಗುತ್ತೆ. ನೆಕ್ಸ್ಟು, ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆಯ ಅಂಶಗಳನ್ನು ಈ ಮೂಲಕ ಗಳಿಸಬಹುದಾಗಿದೆ. ಅಂದರೆ ಮೌಖಿಕ ಅಭಿವೃದ್ಧಿ ಮತ್ತು ಒತ್ತು ಕೊಡುವಿಕೆ ಅಂಶಗಳನ್ನು ಯಾವುದ್ರ ಮುಖಾಂತರ ಅಂದರೆ ಅನುಕರಣೆ ಮುಖಾಂತರ, ಅಂದರೆ ಇಮಿಟೇಷನ್ ಮಾಡಿ ಅದರ ಮುಖಾಂತರ ಅವರು ಕಲಿತಕ್ಕಂಥ ಭಾಷಾ ಬೆಳವಣಿಗೆಯಲ್ಲಿ ಮೌಖಿಕ ಅಭಿವ್ಯಕ್ತಿ ಮತ್ತು ಒತ್ತು ಕೊಡುವಿಕೆ ಅಂಶಗಳ ಮೂಲಕ ಗಳಿಸಬಹುದು ಅಂದರೆ ಅನುಕರಣೆ ಮುಖಾಂತರ, ಇಮಿಟೇಷನ್. ಆಲ್ಫ್ರೆಡ್ ಬಂಡೂರ ಹೇಳ್ತಾರಲ್ಲ, ಅನುಕರಣೆ ಮೂಲಕ ಕಲಿಕೆಯಾಗುತ್ತೆ ಅಂತ. ನೆಕ್ಸ್ಟು, ಅಭ್ಯಾಸ ನಿಯಮದಲ್ಲಿ ಇತರ ವಸ್ತುಗಳು ಸಮನಾಗಿದ್ದು ಎಂಬ ನುಡಿಗಟ್ಟು ಇವುಗಳಿಗೆ ಸಂಬಂಧಪಟ್ಟಿದೆ. ಇತರ ವಸ್ತುಗಳು ಸಮನಾಗಿದ್ದು ಅಂದರೆ ಪರಿಣಾಮ ಮತ್ತು ಸಿದ್ಧತೆಯ ಸಂಬಂಧಪಟ್ಟಿದೆ.
ಪರಿಣಾಮ ನಿಯಮವು ಒತ್ತಿ ಹೇಳುವುದು ಏನನ್ನು ಒತ್ತಿ ಹೇಳುತ್ತೆ ಅಂದರೆ ಬಹುಮಾನ ಮತ್ತು ಶಿಕ್ಷೆ ಎರಡನ್ನೂ ಕೂಡ ಪರಿಣಾಮ ನಿಯಮ ಹೇಳುತ್ತೆ. ಬಹುಮಾನ ಮಾತ್ರ ಅಲ್ಲ, ಶಿಕ್ಷೆ ಮಾತ್ರ ಅಲ್ಲ, ಎರಡನ್ನೂ ಕೂಡ ಹೇಳುತ್ತೆ. ನೆಕ್ಸ್ಟು, ಮಾನಸಿಕ ಕೌಶಲ್ಯ ಮತ್ತು ತಿಳುವಳಿಕೆಯ ಪರೀಕ್ಷೆಯನ್ನು ಮಾಡುವಲ್ಲಿ ಮೌಲಿಕವಾದ ಪರೀಕ್ಷೆ ಯಾವುದು ಅಂತ ಕೇಳಿದರೆ, ಸೊ ಮಾನಸಿಕ ಕೌಶಲ ಮತ್ತು ತಿಳುವಳಿಕೆ ಎರಡನ್ನ ಚೆಕ್ ಮಾಡಬೇಕಂದ್ರೆ ಯಾವುದು ಬೆಸ್ಟ್ ಅಂತ ಹೇಳಿದರೆ, ಇದು ಬಹು ಆಯ್ಕೆ ಮಾದರಿ ಪ್ರಶ್ನೆ ಪರೀಕ್ಷೆಗಳು, ಹೊಂದಿಸಿ ಬರೆಯುವ ಪರೀಕ್ಷೆಗಳು, ಪ್ರಬಂಧ ಮಾದರಿ ಪರೀಕ್ಷೆಗಳು, ಪೂರ್ಣಗೊಳಿಸುವ ಮಾದರಿ ಪರೀಕ್ಷೆಗಳು ಕೇಳಿದರೆ, ಸೊ ಇಲ್ಲಿ ಬಹು ಆಯ್ಕೆ ಮಾದರಿ ಪರೀಕ್ಷೆಗಳು ಸಹಾಯಕ ಆಗ್ತವೆ. ಮುಂದಿನ ಪ್ರಶ್ನೆ, ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಲಘು ಮಾದರಿ ಪರೀಕ್ಷೆಗಳಿಗಿಂತ ಹೆಚ್ಚು ಆದ್ಯತೆ ಪಡೆದಿವೆ ಏಕೆ? ಅಂದರೆ ವಸ್ತುನಿಷ್ಠ ಮಾದರಿ ಪರೀಕ್ಷೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಸಿಂಗಲ್ ಆನ್ಸರ್ ಕ್ವಶನ್ಗಿಂತನೂ ಬಹಳ ನೀಡಿದವೆ ಯಾಕೆ ಅಂತ ಕೇಳಿದರೆ, ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡುತ್ತವೆ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ವಸ್ತುನಿಷ್ಠ ಪರೀಕ್ಷೆಗಳು ಏನಾಗ್ತವೆ ಅಂತ ಹೇಳಿದ್ರೆ, ಒಂದು ಇರ್ತಕ್ಕಂಥ ಒಂದು ವಸ್ತುವಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ವ್ಯಕ್ತಿನಿಷ್ಠತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಮನಸ್ಸಿಗಷ್ಟೇ ಅದೇನಾಗುತ್ತೆ ಸಂಬಂಧಪಟ್ಟು ಉತ್ತರಗಳು ಬರುತ್ತೆ. ಸೊ ಹಾಗಾಗಿ ವ್ಯಕ್ತಿನಿಷ್ಠತೆಯನ್ನು ಕಡಿಮೆ ಮಾಡುತ್ತೆ, ವಸ್ತುನಿಷ್ಠತೆಯನ್ನು ಹೆಚ್ಚು ಅಪೇಕ್ಷಣೆ ಕೊಡುತ್ತೆ. ರಚನೆ ಮಾಡುವಲ್ಲಿ ಸುಲಭವಾಗಿವೆ, ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ, ಸುಲಭವಾಗಿ ಹೆಚ್ಚು ಅಂಕ ಗಳಿಸಬಹುದು. ಆಪ್ಷನ್ಸ್ ತಗೊಳ್ಳೋಂಗಿಲ್ಲ. ಆಪ್ಷನ್ 1 ಸರಿಯಾದ ಉತ್ತರ. ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸುವವನು ಈ ತಂತ್ರವನ್ನು ಏನಂತ ಕರೀತಾರೆ? ಇನ್ನೊಬ್ಬರ ಮೇಲೆ ಹಾಕೋದು, ಅದನ್ನು ಪ್ರಕ್ಷೇಪಣೆ ಅಂತ ಕರೀತಾರೆ. ಕೊನೆ ಕನಸು ಅಂತ ಹೇಳಿ ಅಥವಾ ಏನೋ ಕನಸು ಕಾಣೋದು ಅಗಲು ಕನಸು ಅಂತೀವಿ. ಸೊ ಅದನ್ನು ಜಸ್ಟಿಫೈ ಮಾಡ್ತಕ್ಕಂಥದ್ದೇ, ನಾನೊಬ್ಬನೇ ಫೇಲ್ ಆಗಿಲ್ಲ, ಇನ್ನೊಬ್ಬರು ಫೇಲ್ ಆಗಿದ್ದಾರೆ, ಇವನು ಕಡಿಮೆ ಮಾರ್ಕ್ಸ್ ತೊಗೊಂಡಿದ್ದಾನೆ, ಅವನು CET ಪಾಸ್ ಆಗಿಲ್ಲ, ಇವನು TET ಪಾಸ್ ಆಗಿಲ್ಲ. ಇದು ತರ್ಕ ಸಂಬಸವಾಗಿಸೋಕೆ. ದಮನ ಅಂದರೆ ಅದ್ರ ಬಗ್ಗೆ ಮಾತಾಡ್ದಂಗಿರೋದು, ಟೋಟಲ್ ಆ ಪ್ಲೇಸಿಂದ ಆಚೆ ಹೋಗ್ಬಿಡೋದು. ಸೊ ಈ ಥರ ಒಂದು ನಾವು ಇನ್ನೊಬ್ಬರ ಮೇಲೆ ಹಾಕೋದನ್ನು ಏನಂತೀವಿ? ಪ್ರಕ್ಷೇಪಣೆ. ನೀನಿಂದನೇ ಈ ಥರ ಆಗಿದ್ದು. ಸೊ ಅವನ ನ್ಯೂನತೆಯನ್ನು ಇನ್ನೊಬ್ಬರ ಮೇಲೆ ಹಾಕ್ತಕ್ಕಂಥದ್ದು. ನೆಕ್ಸ್ಟು, ಕಾರ್ಯಸರಣಿ ಬೋಧನೆಯು ಈ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ. ಸೊ ಕಾರ್ಯಸರಣಿ ಬೋಧನೆಯು ಯಾವ ತತ್ವಗಳನ್ನು ಅನ್ವಯಿಸಿ ರೂಪಿಸಲ್ಪಟ್ಟಿದೆ ಅಂದರೆ, ಕ್ರಿಯಾಜನ್ಯ ಕಲಿಕೆಯ ಒಂದು ಅನ್ವಯವನ್ನು ರೂಪಿಸ್ಕೊಂಡಿದೆ. ನೆಕ್ಸ್ಟು, ಕಕ್ಷಿ ಕೇಂದ್ರಿತ ಆಪ್ತ ಸಲಹೆ ವಿಧಾನವು ಹೀಗೂ ಕರೆಯಲ್ಪಟ್ಟಿದೆ, ಅನಿರ್ದೇಶಿತ ಆಪ್ತ ಸಲಹೆ ಅಂತ ಕರಿತೀವಿ. ಒಬ್ಬ ಹುಡುಗಿ ಒಂದು ಪುಟ್ಟ ಕಥೆಯನ್ನು ಓದುತ್ತಾಳೆ. ಅವಳು ಅದನ್ನು ಓದಿದ ನಂತರ ಕಥೆಯ ಕೊನೆಯಲ್ಲಿ ನೀಡಿರುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾಳೆ ಮತ್ತು ಆ ಕಥೆಯ ಮುಕ್ತಾಯ ಬೇರೆ ರೀತಿಯಲ್ಲಿ ಇರಬೇಕಿತ್ತೆಂದು ಅಪೇಕ್ಷಿಸುತ್ತಾಳೆ. ಇದು ವಿದ್ಯಾರ್ಥಿನಿಯ ಈ ವರ್ತನೆಯನ್ನು ತೋರಿಸುತ್ತದೆ. ಸೊ ಯಾವ ಒಂದು ಅಂದರೆ, ಅವಳು ಸ್ಟೋರಿ ಓದಿದ ನಂತರ ಅವಳು ಒಂದು ಸ್ವಲ್ಪ ಯೋಚನೆ ಮಾಡ್ತಾಳೆ. ಸೊ ಇದು ಹಿಂಗಿದ್ರೆ ಚೆನ್ನಾಗಿರೋದು, ಈ ಥರ ಇಲ್ಲಿ ಚೆನ್ನಾಗಿಲ್ಲ ಅಂತ. ಇದನ್ನು ನಾವೇನಂತ ಕರಿತೀವಿ? ಕತೆ ಓದುವುದರಲ್ಲಿ ಜಾಣತನ, ಸೃಜನಶೀಲತೆ, ತೆರೆದ ಮನಸ್ಸು, ಬುದ್ಧಿವಂತಿಕೆ. ಸೊ ಎಲ್ಲರೂ ಬುದ್ಧಿವಂತಿಕೆ ಅಂತಾರೆ, ಅಲ್ಲ, ಹೊಸದನ್ನು ಯೋಚನೆ ಮಾಡ್ತಾಳಲ್ವ ಅವಳು, ಹಾಗಾಗಿ ಸೃಜನಶೀಲತೆ ಸರಿಯಾದ ಉತ್ತರ, 2nd ಆಪ್ಷನ್ನು. ನೆಕ್ಸ್ಟು, ಒಬ್ಬ ಹುಡುಗ ಕಡಿಮೆ ಸ್ವಕೇಂದ್ರೀಕೃತ, ಕಡಿಮೆ ಆಕ್ರಮಣಕಾರಿ, ಕಡಿಮೆ ಸ್ವಾರ್ಥಿ ಮತ್ತು ಕಡಿಮೆ ಪರಾವಲಂಬಿ ಆದಾಗ ಆತನು ಈ ಬೆಳವಣಿಗೆಯನ್ನು ತಲುಪಿದ್ದಾನೆ ಎಂದು ತಿಳಿಯಬಹುದು. ಯಾವುದು ಅಂತ ಹೇಳಿದ್ರೆ, ಸಾಮಾಜಿಕ ಬೆಳವಣಿಗೆ. ನೆಕ್ಸ್ಟು, ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುವನ್ನು ಹಿಡಿದುಕೊಳ್ಳಬಲ್ಲ. ಇದು ಮುಂದಿನ ಕಲಿಕೆಗೆ ಏನಾಯಿತು? ಸೊ ಆಪ್ಷನ್ಸ್ ನೋಡಿ, ಇರ್ತಕ್ಕಂಥ ಆಪ್ಷನ್ಸಲ್ಲಿ ಸ್ವಾಂಗೀಕರಣವಾಗುತ್ತದೆ, ಸ್ಥಳಾವಕಾಶವಾಗುತ್ತದೆ, ಸ್ಕೀಮಾ ಅಂದರೆ ಮಾನಸಿಕ ಚಿತ್ರಣವಾಗುತ್ತದೆ, ಹೊಂದಾಣಿಕೆಯಾಗುತ್ತದೆ. ಸೊ ಆ್ಯಕ್ಚುಲಿ ಇದು ಸ್ಥಳಾವಕಾಶವನ್ನು ನೀಡುತ್ತದೆ. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತು ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಯಾವುದು? ಅದನ್ನು ಸಮತಲ ಬಿಂದು ಅಂತ ಕರಿತೀವಿ. ಈ ಹಂತವನ್ನು ಕೂಟಯುಗ ಅಂತ ಕರೀತಾರೆ. ಉತ್ತರ ಬಾಲ್ಯ ಹಂತವನ್ನು ಕೂಟಯುಗ ಅಂತೇಳಿ ನಾವು ಕರಿತೀವಿ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ ಯಾವುದು ಅಂತ ಕೇಳಿದರೆ, ಸೊ ಆಪ್ಷನ್ಸು, ಆಗಾಗ ಪ್ರವಾಸವನ್ನು ಕೈಗೊಳ್ಳಬೇಕು, ವಿದ್ಯಾರ್ಥಿಗಳನ್ನು ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸಬೇಕು, ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು, ಸಹಪಠ್ಯ ಚಟುವಟಿಕೆಗಳನ್ನು ಭಾಗವಹಿಸುವಂತೆ ಮಾಡುವುದು. ಸೊ ಅದಕ್ಕೆ ಅನಾರೋಗ್ಯಕರ ಸ್ಪರ್ಧೆಯನ್ನು ತಡೆಗಟ್ಟೋದು
ಮಾನಸಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಶಿಕ್ಷಕ ನೆರವನ್ನು ನೀಡ್ತಾನೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ, ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದು ಸೂಚಿಸುವುದೇನೆಂದರೆ ಇದು ಯಾಕೆ ಅವಳು ಆ ಥರ ಸೂಚಿಸ್ತಾಳೆ, ಅದನ್ನು ಏನನ್ನು ಸೂಚಿಸುತ್ತೆ ಆಕೆ ಆ ಥರ ಮಾಡ್ತಿರೋದಂದರೆ ಪ್ರತಿಗಮನ, ತನ್ನ ಮೇಲೆ ತಾನು ಹಾಕ್ಕೊಳ್ಳೋದು, ಯಾರ ಮೇಲೂ ಏನೂ ಹೇಳೋಂಗಿಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಏನು ಹೇಳೋಂಗಿಲ್ಲ, ತಾನೇ ಹಳ್ತಕ್ಕಂಥ ಪಲಾಯನ ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡೋದು, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಿದ್ರೆ ಹೊಂದಾಣಿಕೆ. ಸೊ ನಕಾರಾತ್ಮಕತೆ ಅಂತ ಹೇಳಿದ್ರೆ ಬ್ಯಾಡ್ ಇಂಪ್ರೆಷನ್, ಅದನ್ನು ನೆಗೆಟಿವ್ ಆಗಿ ತೊಗೊಳ್ತಕ್ಕಂಥದ್ದು. ಸೊ ಇಲ್ಲಿ ಪ್ರತಿಗಮನ ಸರಿಯಾದ ಉತ್ತರ. ನೆಕ್ಸ್ಟು, ಪ್ರೇರಣೆಯ ಪರಿಕಲ್ಪನೆಯನ್ನು ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ ಅಂತ ಕೊಟ್ಟಿದ್ರೆ ಪ್ರೇರಣೆಯ ಪರಿಕಲ್ಪನೆಯನ್ನು ವ್ಯಾಖ್ಯಾನ ಮಾಡಿರೋದು ಹೇಗೆ ಅಂತ. ಸೊ ಆಪ್ಷನ್ಸು, ಹೆಚ್ಚು ವಸ್ತುಗಳನ್ನು ನೆನಪಿನಿಟ್ಟುಕೊಳ್ಳುವ ಸಾಮರ್ಥ್ಯ, ಹೆಚ್ಚು ಅಂಕಗಳನ್ನು ಗಳಿಸುವ ಸಾಮರ್ಥ್ಯ, ಅಥವಾ ಮಾನ್ಯತೆಗೆ ಗಳಿಸುವ ಸಾಮರ್ಥ್ಯ, ಅವನ ಅಥವಾ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ. ಅಂದರೆ ಪ್ರೇರಣೆ ಅಂತ ಹೇಳಿದರೆ ಗುರಿಯನ್ನು ಸಾಧಿಸುವ ಸಾಮರ್ಥ್ಯ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟು, ಶಿಕ್ಷಕರು ತನ್ನ ಮಕ್ಕಳನ್ನು ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷಿಸುತ್ತಾರೆ. ಇದಕ್ಕೆ ಉದಾಹರಣೆಯಾಗಿದೆ. ಸೊ ಯಾರನ್ನು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಯಾವುದಕ್ಕೆ ಅಂದರೆ ಪರಿಮಾಣಾತ್ಮಕ ಮೌಲ್ಯಮಾಪನವನ್ನು ಮಾಡ್ತಾ ಇದ್ದಾರೆ. ಯಾದೃಚ್ಛಿಕ ಮೌಲ್ಯಮಾಪನ, ಮೌಲ್ಯಮಾಪನ, ಪರಿಣಾಮಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇದು ಪರಿಮಾಣಾತ್ಮಕ ಮೌಲ್ಯಮಾಪನ. ನೆಕ್ಸ್ಟು, ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಲ್ಲಿರುವ ಕಾರ್ಡ್ಗಳನ್ನು ಕೊಡಲಾಗುತ್ತದೆ. ಪ್ರತಿ ಮಗುವು ಈ ಸನ್ನಿವೇಶದಿಂದ ಕುರಿತು ಕಥೆಯನ್ನು ಹೆಣೆಯಬೇಕಾಗುತ್ತೆ ಮತ್ತು ಈ ಕಥೆಯನ್ನು ಆಧರಿಸಿ ಶಿಕ್ಷಕರು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಈ ತಂತ್ರ ಯಾವುದು ಅಂದರೆ ಪ್ರಕ್ಷೇಪಣ ತಂತ್ರ. ಸಂದರ್ಶನ ಅಂದರೆ ಇಂಟರ್ವ್ಯೂ ಮಾಡೋದು, ವೀಕ್ಷಣೆ ಅಂದರೆ ವೀಕ್ಷಣೆ ಮಾಡ್ತಕ್ಕಂಥದ್ದು, ಆಪ್ತ ಸಲಹೆ ಅಂದರೆ ಅದು ಕೌನ್ಸಿಲಿಂಗ್ ಕೊಡೋದು, ಉಳಿದಿದ್ದು ಪ್ರಕ್ಷೇಪಣ ತಂತ್ರ. ನಾವು ಈ ರೀತಿ ಕೂಡ ಆಪ್ಷನನ್ನು ಆಯ್ಕೆ ಮಾಡ್ಕೋಬೋದು. ಸಂವೇಗ ಪ್ರತಿನಿಧಿಸುವುದು, ಸಂವೇಗ ಅಂತ ಹೇಳಿದ್ರೆ ಕದಳು ಅಂತ ಅರ್ಥ ಬರ್ತದೆ. ನೆಕ್ಸ್ಟ್ ಪ್ರಶ್ನೆ, ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ ಯಾವುದು ಅಂದರೆ, ಸೊ ಗುಂಪಿನಲ್ಲಿ ಯಾವುದೇ ಒಂದು ಗುಂಪು ಅಂದರೆ ನಾವು ಸಮಾಜದಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಅಳಿಬೇಕಾದ್ರೆ ಸಮಾಜ ಮಿತಿ ತಂತ್ರವನ್ನು ಬಳಕೆ ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.